ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಪ್ರಜ್ವಲ್ ರೇವಣ್ಣ ಈಸ್ ಎ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್, ವಿತ್ ಗ್ರೇಟ್ ವಿಷನ್ ಫಾರ್ ಕರ್ನಾಟಕ ವಿತ್ ಹ್ಯೂಜ್ ಸಪೋರ್ಟ್ ಇನ್ ದಿ ಹಾಸನ್. ಅವರಿಬ್ರು ಇರೋ ಫೋಟೋ, ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಇಬ್ರು ಇರೋ. ನಮ್ಮನ್ನ ಕೇಳಿದ್ರೆ ನೀವು ಅಲ್ಲಪ್ಪ, ನಮ್ಮನ್ನ ಕೇಳಿದ್ರೆ ನಮ್ಮ ಹೊಂದಾಣಿಕೆಯಲ್ಲಿ ಅವರಿನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಮಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ, ಇಂಟೆಲಿಜೆನ್ಸ್ ಏನು ಸತ್ತೋಗಿತ್ತ? ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ಮ ಗುಮಾನಿ ಇದೆ, ಈ ಥರ ತಪ್ಪಿಸ್ಕೊಂಡು ಹೋಗ್ಬೋದು, ನೀವು ಬಿಡಬೇಡಿ ಏರ್ಪೋರ್ಟಲ್ಲಿ ಅಂತ ಪತ್ರ ಪೊಲೀಸರ ಮುಖಾಂತರ, ಯಾಕಂದ್ರೆ ರಾಜ್ಯ ಸರ್ಕಾರವನ್ನು ಬಿಟ್ಬಿಡಿ, ಪೊಲೀಸರು ಬರೆದಿದ್ರು ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇರಲಿಲ್ಲ. ವಿಷನ್ನು ಹೆಂಗು ಎಲ್ಲ ಗೊತ್ತಾಯ್ತಲ್ಲ. ಈಗ ಸಿದ್ದರಾಮಯ್ಯನವ್ರೆ, ನೀವು ಟ್ವೀಟ್ ಮಾಡಿರೋದು, ನಿಮ್ಮ ಫೋಟೋನೇ ಇದೆ, ನೀವೇ ಭಾಷಣಕ್ಕೆ ಹೋಗಿದ್ದೀರಾ, ನೀವೇ ಮಾತಾಡಿದ್ದೀರಾ. ಇಸ್ ಎ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್, ವಿತ್ ಗ್ರೇಟ್ ವಿಷನ್ ಫಾರ್ ಕರ್ನಾಟಕ ವಿತ್ ಹ್ಯೂಜ್ ಸಪೋರ್ಟ್ ಇನ್ ದಿ ಹಾಸನ್. ಐ ರಿಕ್ವೆಸ್ಟ್ ಸಿದ್ದರಾಮಯ್ಯ, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕ್ಯಾಶ್ ದೇರ್ ವೋಟ್, ವೋಟ್ಸ್, ವೋಟ್ ಅಲ್ಲ ವೋಟ್ಸ್, ಇನ್ ಇಸ್ ಫೇವರ್ ಇನ್ ದಿ ಅಪ್ಕಮಿಂಗ್ ಲೋಕಸಭಾ ಎಲೆಕ್ಷನ್ 2019. ಮೈತ್ರಿ ಕೈ ಮತ್ತಷ್ಟು ಬಲಪಡಿಸಿ, ಮೈತ್ರಿ ಕೈ ಬಲಪಡಿಸಿ. ಅದರದ್ದು ಫೋಟೋ, ಏನಾನ ಡೌಟ್ ಇದ್ರೆ ಫೋಟೋ ನಿಂತ್ಕೊಬೇಕನಪ್ಪ. ರಾಮೂರ್ತಿ ಕೈ ಕೊಡ್ಲ, ನಿಂತ್ಕೊಳ್ಳಿ. ತೆಲುಗಲ್ಲ ಯಾರೋ ಕೇಳ್ತಾ ಇದ್ರಲ್ಲ, ಓಕೆನಾ? ಹಾ, ಈ ಕಡೆನಾ? ಕಡೂರು ಸಭೆ ಪ್ರಚಾರಕ್ಕಾಗಿ ಸಿದ್ದರಾಮಯ್ಯ ಅವರು, ಅವರಿಬ್ರು ಇರೋ ಫೋಟೋ, ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಇಬ್ರು ಇರೋ ಫೋಟೋ ಒಂದೇ ವೇದಿಕೆ ಮೇಲೆ. ಬಂದೆ ಬಂದೆ ಆಯ್ತನಪ್ಪ. ಈಗ ಹೇಳಿ ಅವರು, ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ವಿಷನ್ ಯಂಗ್ ಲೀಡರ್. ಈಗಲೂ ಅವರ ಅಡಿಯಲ್ಲೇ ಅವರು ಇರೋದು, ಯಾವುದು JD ಕಾಂಗ್ರೆಸ್ ಮತ್ತು JDSನ ಮೈತ್ರಿಯ ಸಂಸದ, ಯಂಗ್ ಲೀಡರ್ ವಿಷನ್ ಲೀಡರ್. ಇದನ್ನು ಹೇಳಿದವರು ಯಾರು? ನಾವಲ್ಲ, BJP ಹೇಳಿಲ್ಲ, ಅವ್ರು ಹೇಳಿರೋ, ಸಿದ್ದರಾಮಯ್ಯ ಹೇಳಿದ್ದು. ಆ ವಿಷನ್ನು ಹೆಂಗು ಎಲ್ಲ ಗೊತ್ತಾಯ್ತಲ್ಲ. ಈಗ ಸಿದ್ದರಾಮಯ್ಯನವರೇ, ನೀವು ಟ್ವೀಟ್ ಮಾಡಿರೋದು, ನಿಮ್ಮ ಫೋಟೋನೇ ಇದೆ, ನೀವೇ ಭಾಷಣಕ್ಕೆ ಹೋಗಿದ್ದೀರಾ, ನೀವೇ ಮಾತಾಡಿದ್ದೀರಾ. ಹಾಂ ಹೇಳಪ್ಪ, ಈಗ ಕೇಳಪ್ಪ. ಏನು ಸಂದೇಶ ಸ್ಪಷ್ಟವಾಗಿದೆ. ಅವರು ಟಿಕೆಟ್ ಕೊಟ್ಟಾಗ ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ ಹೇಳಿದ್ರು. ಆ ವಿಷನ್ 5 ವರ್ಷ ಅವರ MP ಇದ್ರಲ್ಲ ಅವಾಗ ತೋರಿಸಿದ್ದಾರೆ ವಿಷನ್ ಎಲ್ಲ. ನಾವು ಟಿಕೆಟ್ ಇನ್ನ ಗೆದ್ದಿಲ್ಲ, ನಮ್ದು ಗೆದ್ರೆ 5 ವರ್ಷ ನಮ್ದು ವಿಷನ್ ಇರ್ತೈತೆ. ಅಲ್ಲಲ್ಲ, ಮೈತ್ರಿ, ಅದೇ ಮೈತ್ರಿ ಮಾಡ್ಕೊಂಡು ಟಿಕೆಟ್ ಇನ್ನ ಗೆದ್ದೇ ಇಲ್ಲಲ್ಲ. ಅಲ್ಲಲ್ಲ, 100%
100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಕಠಿಣ ಕ್ರಮ ತೆಗೆದುಕೊಳ್ತೀರಿ. ಅಲ್ಲ ಹೆಂಗ್ ಅಲ್ಲ ಕ್ವಶನ್ ಕೇಳ್ರಪ್ಪ ನೀವು ಏನಂತ ನೋಡಪ್ಪ. ಈಗ ನಮ್ಮ ಅಭ್ಯರ್ಥಿ ಹೌದು ಗೆದ್ಮೇಲೆ ನಮ್ಮ ಪಾರ್ಟಿ ಎನ್ ಡಿ ಎ ಇರ್ತೈತಲ್ಲ, ಎನ್ ಡಿ ಎ ಇಂದ ನಾವು ಕ್ರಮ ತೆಗೆದು. ಒಂದೇ ಒಂದೇ ನಿಮಿಷ ಹೇಳಿ, ನಿಮ್ ಕ್ವಶನ್ ಹೇಳಿ. ಅಲ್ಲ ಫಸ್ಟ್ ನಿಮ್ ಕ್ವಶನ್ ಕೇಳಿ ನಾವು. ಅಲ್ಲಪ್ಪ ಅಲ್ಲ ಈ ಘಟನೆ ಎಲ್ಲ ನಡೆದಿದ್ದೆ ಅವಾಗ. ಅಲ್ಲ ಇವಾಗ ಘಟನೆ ನಡೆದಿದ್ದೆ ಅವಾಗ ಮತ್ತೆ ಅದನ್ನ ಹೇಳ್ಬೇಕಾಯ್ತಲ್ಲ ರೇವ, ಅದನ್ನ ಯೋಚನೆ ಮಾಡ್ಬೇಕಾಯ್ತು ಸಿದ್ದರ. ನಮ್ಮನ್ ಕೇಳಿದ್ರ ನೀವು? ಅಲ್ಲಪ್ಪ ನಮ್ಮನ್ ಕೇಳಿದ್ರ ಯಾವ್ದು? ಅವ್ರ ಪಾರ್ಟಿ ಅವ್ರು ತಗೋಬೇಕಾಯ್ತಲ್ಲ, ಅವ್ರದ್ದು ಇತ್ತಲ್ಲ ಸರ್ಕಾರ. ಈಗ ಒಂದೇ ಒಂದ್ ನಿಮಿಷ ಒಬ್ಬೊಬ್ರು ನೀವು ಕೇಳ್ತಾ ಇದ್ದೀರಾ ಇದು ಘಟನೆ ಯಾವಾಗ ನಡೀತು ಅಂತ. ಇನ್ನೂ ಎಸ್ ಐ ಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ಯಾವ ಟೈಮಲ್ಲಿ ನಡೀತು ಯಾವ ಡೇಟಲ್ಲಿ ನಡೀತು ಅಂತ. ಅವ್ರದ್ದು ಸರ್ಕಾರ ಇತ್ತಲ್ಲ ಒಂದು 14 ತಿಂಗಳು, ಅವರು ಉತ್ತರ ಕೊಡಬೇಕು. ನಾನು ಸ್ಪಷ್ಟವಾಗಿ ಹೇಳೋದು, ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹೊಂದಾಣಿಕೆಯಲ್ಲಿ ಅವ್ರು ಇನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಈಗ ಅಲ್ಲ JDS ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. JDS ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ಲಾಗಿ ಕಾನೂನು ಪ್ರಕಾರ ಅವರು NDA ಆಗ್ತಾರಾ ಅಥವಾ JDS ಆಗ್ತಾರಾ ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ. NDAದೆ ಆದರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ತೀರಿ. ತಾಳಪ್ಪ ಒಬ್ಬೊಬ್ರೆ ಕೇಳಿ, ಅವ್ರು ಕೇಳ್ಬಿಡಿ ತಾಳಪ್ಪ, ನಿಂದಾಯ್ತಲ್ಲ. MB ಪಾಟೀಲ್ ಅವರು ಅವರೇನು ಪಾತಾಳದಲ್ಲಿದ್ದರು ಇಟ್ಕೊಂಬರ್ತೀನಿ ಅಂದ್ರಲ್ಲ, ಭೂಮಿಯಾಗಿದ್ದಾಗೆ ಬಿಟ್ಬಿಟ್ಟವ್ರಲ್ಲ ಅವರು. ಇನ್ ಪಾತಾಳ್ಕೋಬೇಕಾದ್ರೆ ಸಬ್ಮರೀನಲ್ಲಿ ಹೋಗ್ಬೇಕವರು. ಅದರಿಂದ ಭೂಮಿಯಲ್ಲಿದ್ದಾಗ 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ಗೆ ಹೋದ್ರಲ್ಲ. ಸರ್ ಕೇಳಿ, ಅವ್ರ ಪಾಪ ನಾವು ಉತ್ತರ ಕೊಡ್ಬೇಕಲ್ಲ ಅವ್ರು ಕೇಳಿ. ಹಾ ಕೇಳಿ, JDS ಮತ್ತೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವ್ರನ್ನ ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ ಇತ್ತು, ಅದನ್ನು ಪಾಸ್ಪೋರ್ಟು ಅದು ಕೇಂದ್ರ ಸರ್ಕಾರ ಕೊಡೋದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಇದ್ದರೂ ಅಷ್ಟೇ, ಸಮ್ಮಿಶ್ರ ಸರ್ಕಾರ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇದ್ದೋ ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ ನ್ಯಾಚುರಲ್ಲೇ ಬರ್ತದೆ. ಅದೇನು ನರೇಂದ್ರ ಮೋದಿ ಅವರು ಏನು ಕೊಟ್ಟಿಲ್ಲ, ನರೇಂದ್ರ ಮೋದಿ ಕೊಟ್ಟಿಲ್ಲ ಈ ಕಾಂಗ್ರೆಸ್. ಅವ್ರು ಮುಗಿಸ್ಬಿಡ್ತೀನಿ ತಾಳಪ್ಪ ಅವರು, ಆಮೇಲೆ ಅವ್ರು ಗಲಾಟೆ ಮಾಡಲ್ಲ. ಈಗ ನಾವೇನು ಹೇಳ್ತಾ ಇದ್ದೀರಿ, ಕರ್ನಾಟಕದ ಪೊಲೀಸ್ ಇಂಟೆಲಿಜೆನ್ಸು ಕರೆಕ್ಟಾಗಿದ್ದರೆ ಇವರು ತಪ್ಪಿಸ್ಕೊಂಡು ಹೋಗ್ತಾರೆ, ಈ ಥರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ, ನಮಗೆ ಈ ದೃಷ್ಟಿಯಿಂದ ಇವರನ್ನು ನೀವು ದೇಶ ಬಿಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ. ಯಾಕಂದರೆ ಇದೆಲ್ಲ 15 ದಿನದಿಂದೇ ಬಂದಿದೆ, ಎಲ್ಲ ಪೆನ್ ಡ್ರೈವು ಎಲ್ಲ ಕಡೆ ಓಡಾಡಿದೆ. ಇಂಟೆಲಿಜೆನ್ಸ್ ಏನು ಸತ್ತೋಗಿತ್ತ? ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ಮ ಗುಮಾನಿ ಇದೆ, ಈ ಥರ ತಪ್ಪಿಸ್ಕೊಂಡು ಹೋಗ್ಬೋದು, ನೀವು ಬಿಡಬೇಡಿ
ಏರ್ಪೋರ್ಟಲ್ಲಿ ಅಂತ ಪತ್ರ ಪೊಲೀಸರು ಮುಖಾಂತರ, ಯಾಕಂದ್ರೆ ರಾಜ್ಯ ಸರ್ಕಾರವನ್ನು ಬಿಟ್ಬಿಡಿ, ಪೊಲೀಸರು ಬರೆದಿದ್ರು ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇರಲಿಲ್ಲ. ಪತ್ರ ಬರೆದಿದ್ದೀರಾ? ಪತ್ರ ಬರೆದಿದ್ರೆ ಬಿಡುಗಡೆ ಮಾಡಿ. ನೀವು ನಿಷ್ಪಕ್ಷಪಾತವಾಗಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪತ್ರ ಬರೆದಿದ್ರೆ ಬಿಡುಗಡೆ ಮಾಡಿ, ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರೆ ಹೇಳಿ. ನೀವೇನು ಬರೆದಿಲ್ಲ, ನೀವೇನು ಬರೆದಿಲ್ಲ? ಮತ್ತೆ ಏರ್ಪೋರ್ಟ್ ಅಥಾರಿಟಿ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ, ಮಾತಾಡ್ತೀರಾ? ನೀವು ಪತ್ರ ಬರೆದು ನಿಮ್ಮ ಪತ್ರವನ್ನು ಓವರ್ ಲುಕ್ ಮಾಡಿ ಬಿಟ್ಟಿದ್ರೆ ಅದು ತಪ್ಪಾಗ್ತಾ ಇತ್ತು ಏರ್ಪೋರ್ಟ್ ಅಥಾರಿಟಿಯವರು. ನೀವು ಮಾಡಿಲ್ಲ, ತಪ್ಪು ಯಾರ್ದು ಹೇಳಿ ನೀವು. ಏನ ಅಲ್ಲಪ್ಪ, ಅವ್ರು ಹೋಗಕ್ ಮುಂಚೆ ನಾನು ಹೇಳ್ತಾ ಇರೋದು, ಹೋಗಕ್ ಮುಂಚೆ ನೀವು ಏರ್ಪೋರ್ಟ್ ಅಥಾರಿಟಿ ಪತ್ರ ಬರ್ದಿದ್ರೆ ಸ್ಟಾಪ್ ಮಾಡ್ತಾ ಇದ್ರು. ಸಾಕ್ತಾಳಪ್ಪ ಅವ್ರೇ ಕೇಳಿ, ಒಬ್ಬೊಬ್ರು 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 ಇಲ್ಲ ಒಬ್ಬೊಬ್ರು ಒಬ್ಬೊಬ್ರು ಯಾರು ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ, ಪೊಲೀಸರ ಕ್ರಮವನ್ನ ನಾನು ಸ್ವಾಗತ ಮಾಡ್ತೀನಿ. ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಸ್ಪೆಷಲ್ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ನೇಮಕ ಮಾಡಿದ್ದಾರೆ, ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡ್ತೀರಿ. ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಕುಟುಂಬದ್ದು, ನಮ್ಮ ಪಕ್ಷದ್ದು, ಇದಕ್ಕೂ ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗಲ್ಲ. ಹ್ಞೂ, ಕೇಳೋಣ ಈಗ ನೀನು. ಹಾಂ ಕೇಳೋಣ ಇನ್ನೊಂದು ಸರಿ, ನಾನು ಕೇಳು. ಇದನ್ನು ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು. ಅಲಯನ್ಸ್ ಆಗಿದೆ, ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇರ್ತೈತೆ. ಗೊತ್ತಿಲ್ಲ, ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ. ನಮ್ಮ ಕೇಂದ್ರದ ನಾಯಕರು ನಿನ್ನೆನೂ ಕೂಡ ಅಮಿತ್ ಶಾ ಅವರು ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ, ಅದೇನು ಮಾತಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ಒಟ್ಟಿನಲ್ಲಿ ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ ಏನು ತೀರ್ಮಾನ ತೆಗೆದುಕೊಳ್ತೀವಿ ಅದಕ್ಕೆ ನಾವು ಬದ್ಧರಿದ್ದೇವೆ. ಈಗ ಅದು ಕೇಂದ್ರದ ಅಲ್ಲಾಗಿರೋದು, ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿಲ್ಲ, ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಅದನ್ನ ನಮ್ಮ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ, ಚರ್ಚೆ ಮಾಡ್ತಾ ಇದ್ದೀರಿ. ಚರ್ಚೆ ಆದ್ಮೇಲೆ ನನಗನ್ಸುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅದರದ ಸ್ವರೂಪ ಗೊತ್ತಾಗ್ತೈತೆ. ಅದನ್ನು ನಾವು ಹೇಳೋಕ್ಕಾಗಲ್ಲ, ನಮ್ಮ ಸಂಸದೀಯ ಮಂಡಳಿ ಹೇಳಬೇಕು. ಯಾಕಂದರೆ ಇದು ರಾಜ್ಯದ ಲೆವೆಲಲ್ಲಿ ಆಗಿಲ್ಲ, ಇದು ಕೇಂದ್ರದ ಲೆವೆಲಲ್ಲಿ ಆಗಿರೋದ್ರಿಂದ ಕೇಂದ್ರದ ನಾಯಕರೇ ತೀರ್ಮಾನ ತೆಗೆದುಕೊಳ್ಬೇಕು. ಇನ್ನು ಇದುವರೆಗೂ ಏನು ಕೊಟ್ಟಿಲ್ಲ. ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವರು ಎಲೆಕ್ಟ್ ಆಗಿರೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ ಒಂದು ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಅದರಿಂದ ನಾವು ಈಗ ಹೊಸದಾಗಿ ಅವ್ರ ಜೊತೆ ಸಂಬಂಧ ಅಂದರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ, ಟಿಕೆಟ್ ಕೊಟ್ಟಮೇಲೆ ಚುನಾವಣೆ ನಡೆದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ ಜೆ ಡಿ ಎಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದರೆ ಲೀಗಲ್ಲಾಗಿ ಅವರು ಎನ್ ಡಿ ಎಗೆ ಬರ್ತಾರಾ ಜೆ ಡಿ ಎಸ್ ಬರ್ತಾರಾ ಇದೆಲ್ಲ ಲೀಗಲ್ಲಾಗಿ ಪ್ರಶ್ನೆ ಬರುತ್ತೆ. ಅದನ್ನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು ಎನ್ ಡಿ ಎಗೆ ಬರೋಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ, ಇಲ್ಲ ಜೆ ಡಿ ಎಸ್ ಬರೋಂಗಿದ್ರೆ ಜೆ ಡಿ ಎಸ್ ಅವರು ಕ್ರಮ ತೆಗೆದುಕೊಳ್ಬೇಕಾಯಿತು, ಅವ್ರ ಕರ್ತವ್ಯ. ಧನ್ಯವಾದಗಳು. ಮೈನವರು ಕಡೂರಿನ ಪ್ರಚಾರ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಪಕ್ಕದಲ್ಲಿ ಕೂತಿಸ್ಕೊಂಡು ಅದು ಸ್ವೀಟ್ ಏನಪ್ಪ
ಪ್ರಜ್ವಲ್ ರೇವಣ್ಣ ಅವ್ರನ್ನ ಪಕ್ಕದಲ್ಲಿ ಕೂಸ್ಕೊಂಡು ಅದನ್ನ ನೋಡು. 17 April 2019 ಕಡೂರು ಎ ಪಿ ಎಂ ಸಿ ಗ್ರೌಂಡ್ ಗ್ರೌಂಡದು ಹೆಸರು ಹೇಳ್ತೀನಿ, ಎ ಪಿ ಎಂ ಸಿ ಗ್ರೌಂಡ್. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು, ಇವರು ಯಂಗ್ಸ್ಟರ್ ಇದ್ದಾನೆ, ಪ್ರತಿಭಾವಂತ ಇದ್ದಾನೆ, ಆ ದೃಷ್ಟಿಯಿಂದ ಇವನನ್ನು ನಾವು ಸಮ್ಮಿಶ್ರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀರಿ, ಇವರು ಗೆಲ್ಸ್ಕೊಡಿ, ಗೆಲ್ಸ್ಕೊಟ್ರೆ ನಾವು ಜವಾಬ್ದಾರಿ ಇರ್ತೀರಿ ಹಾಸನಕ್ಕೆ, ಅಭಿವೃದ್ಧಿಗೆ ಒಳ್ಳೆ ಕೆಲಸ ಮಾಡುವಂಥದ್ಕೆ ನಾವು ಅವನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಬ್ಬ ಯುವಕನನ್ನು ಗೆಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಅದರಿಂದ ಅವರು ಮತ್ತೆ ಹೇಳಿದ್ದಾರೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಶಕ್ತಿ ನೀಡಿದ್ದಾರೆ, ಶಕ್ತಿ ನೀಡಿದರೆ ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಘೋಷಣೆ, ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಅಂತ ಹೇಳಿದ್ದಾರೆ. ಆಮೇಲೆ ಇರಲಿ, ಇದು ನಾನು ಸ್ವಲ್ಪ ಬೇಕಾಗಿತ್ತು. ಆಮೇಲೆ ಸಿದ್ದರಾಮಯ್ಯ ಹೇಳಿರ್ಬೋದು, ನಾನು ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತಾರೆ ಅವರು, ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳ್ಬೋದು. ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತೀರಾ ನೀವು, ತಿರುಚಿತ್ತಾರೆ. ನಾನು ಪೂರ್ತಿ ಹಿಂಗೆ ಮಾತಾಡಿದೆ ಲೈನು, ಇಷ್ಟಿಷ್ಟು ಕಟ್ ಮಾಡಿ ಇಷ್ಟು ಮಾತ್ರ ಹಾಕವ್ರೆ. ಅದಕ್ಕೆ ಸಿದ್ದರಾಮಯ್ಯನವರೇ ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತು. ಅದಕ್ಕೆ ಸಿದ್ದರಾಮಯ್ಯ ಟ್ವೀಟ್, ಸಿದ್ದರಾಮಯ್ಯನವ್ರದ್ದು ಟ್ವೀಟ್, 17 April 2019 ಶ್ರೀ ಪ್ರಜ್ವಲ್ ರೇವಣ್ಣ ಈಸ್ ಎ ಯಂಗ್ ಲೀಡರ್. ಅವಾಗ ಕನ್ನಡದಾಗ ಹೇಳಿದ್ನಲ್ಲ, ಈಗ ಇಂಗ್ಲೀಷಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ ರೆಸ್ಪೆಕ್ಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ಅವ್ರು ಹೇಳಿರೋದು, ಇವಾಗ ಬೈತಾ ಇದ್ದಾರಲ್ಲ ಕದೀಮ, ಕಳ್ಳ, ರೇಪಿಸ್ಟು, ಈ ಥರದ್ದು ಏನೇನೋ ಹೇಳ್ತಾ ಇದ್ದಾರಲ್ಲ, ಅದೇ ಸಿದ್ದರಾಮಯ್ಯನವರ ನುಡಿಮುತ್ತುಗಳು. ಪ್ರಜ್ವಲ್ ರೇವಣ್ಣ ಈಸ್ ಎ ಯಂಗ್ ಲೀಡರ್, ಸಿದ್ದರಾಮಯ್ಯ ಕೋಟೆಡ್, ಈಸ್ ಎ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್. ಅವ್ರದಪ್ಪ ನಂದಲ್ಲ, ಸಿದ್ದರಾಮಯ್ಯಂದು ಯಂಗ್ ಲೀಡರ್. ಸುಮ್ಮನೆ ತಳಪ್ಪ, ನೀನು ಹೇಳ್ದಾಗ ನಾನು ಸುಮ್ಮನೆ ಕೂತಿರಲ್ವಾ? ನೀನು ತಿರುಗಿ ನಿನಗೆ ಬಿಡ್ತೀನಿ ಅರ್ಧ ಗಂಟೆ, ನೀನು ಎಲ್ಲ ಕೇಳಿದ್ಮೇಲೆ ನಾನು ಹೇಳೋದು. ತಿರು ನೋಡು, ಕಟ್ಟಾಯ್ತು ಅಲ್ಲಿಗೆ ಮೀರಿ. ಹ್ಞೂ, ಸಿದ್ದರಾಮಯ್ಯ 17 April 2019 ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ, ಪ್ರಜ್ವಲ್ ರೇವಣ್ಣ ಈಸ್ ಎ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್, ವಿತ್ ಗ್ರೇಟ್ ವಿಷನ್ ಫಾರ್ ಕರ್ನಾಟಕ, ವಿತ್ ಹ್ಯೂಜ್ ಸಪೋರ್ಟ್ ಇನ್ ದಿ ಹಾಸನ್. ಐ ರಿಕ್ವೆಸ್ಟ್ ಸಿದ್ದರಾಮಯ್ಯ, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕ್ಯಾಶ್ ದೇರ್ ವೋಟ್ಸ್ ಇನ್ ಇಸ್ ಫೇವರ್ ಇನ್ ದಿ ಅಪ್ಕಮಿಂಗ್ ಲೋಕಸಭಾ ಎಲೆಕ್ಷನ್ 2019. ಮೈತ್ರಿ ಕೈ ಮತ್ತಷ್ಟು ಬಲಪಡಿಸಿ. ಅದರದ್ದು ಫೋಟೋ, ಏನಾನ ಡೌಟ್ ಇದ್ರೆ ಫೋಟೋ. ನಿಂತ್ಕೊಬೇಕನಪ್ಪ, ರಾಮೂರ್ತಿ ಕೈ ಕೊಡ್ಲ ನಿಂತ್ಕೊಳ್ಳಿ ಐಂದಾ ತೆಲುಗಲ್ಲ ಕೇಳ್ತಾ ಇದ್ರಲ್ಲ, ಓಕೆನಾ? ಹಾ, ಈ ಕಡೆನಾ? ನೀ ಹೇಳ್ದಾಗೆಲ್ಲ ಕೇಳಿದ್ರು.
ಕಡೂರು ಸಭೆ ಪ್ರಚಾರಕ್ಕಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಇರೋ ಫೋಟೋ, ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಇಬ್ಬರು ಇರೋ ಫೋಟೋ ಒಂದೇ ವೇದಿಕೆ ಮೇಲೆ. ಒಂದೇ ಬಂದೆ ಆಯ್ತಾನಪ್ಪ. ಈಗ ಹೇಳಿ ಅವರು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ವಿಷನ್ ಯಂಗ್ ಲೀಡರ್. ಈಗಲೂ ಅವರ ಅಡಿಯಲ್ಲೇ ಅವರು ಇರೋದು. ಯಾವುದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಸಂಸದ ಯಂಗ್ ಲೀಡರ್ ವಿಷನ್ ಲೀಡರ್. ಇದನ್ನು ಹೇಳಿದವರು ಯಾರು? ನಾವಲ್ಲ, ಬಿ ಜೆ ಪಿಯವರು ಹೇಳಿಲ್ಲ, ಅವ್ರು ಹೇಳಿರೋದು, ಸಿದ್ದರಾಮಯ್ಯ ಹೇಳಿದ್ದು. ಆ ವಿಷನ್ನು ಹೆಂಗು ಎಲ್ಲ ಗೊತ್ತಾಯ್ತಲ್ಲ ಈಗ ಸಿದ್ದರಾಮಯ್ಯನವರೇ. ನೀವು ಟ್ವೀಟ್ ಮಾಡಿರೋದು, ನಿಮ್ಮ ಫೋಟೋನೇ ಇದೆ, ನೀವೇ ಭಾಷಣಕ್ಕೆ ಹೋಗಿದ್ದೀರಾ, ನೀವೇ ಮಾತಾಡಿದ್ದೀರಾ. ಹಾಂ ಹೇಳಪ್ಪ, ಈಗ ಕೇಳಪ್ಪ. ಏನು ಈ ವಿಚಾರವನ್ನ ನೀವು ಫೋಟೋ ಬಿಡುಗಡೆ ಮಾಡಿದ್ರು ಸರ್, ಆ ಸಂದರ್ಭದಲ್ಲಿ ಸಂದೇಶ ಸ್ಪಷ್ಟವಾಗಿದೆ. ಅವರು ಟಿಕೆಟ್ ಕೊಟ್ಟಾಗ ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ ಹೇಳಿದ್ರು. ಆ ವಿಷನ್ 5 ವರ್ಷ ಅವರ ಎಂ ಪಿ ಇದ್ರಲ್ಲ ಅವಾಗ ತೋರಿಸಿದ್ದಾರೆ ಆ ವಿಷನ್ ಎಲ್ಲ. ನಾವು ಟಿಕೆಟ್ ಇನ್ನ ಗೆದ್ದಿಲ್ಲ, ನಮ್ದು ಗೆದ್ರೆ 5 ವರ್ಷ ನಮ್ದು ವಿಷನ್ ಇರ್ತೈತೆ. ಅಲ್ಲಲ್ಲ ಮೈತ್ರಿ, ಅದೇ ಮೈತ್ರಿ ಮಾಡ್ಕೊಂಡು ಟಿಕೆಟ್ ಇನ್ನ ಗೆದ್ದೇ ಇಲ್ಲಲ್ಲ. ಅಲ್ಲಲ್ಲ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಕಠಿಣ ಕ್ರಮ ತೆಗೆದುಕೊಳ್ತೀರಿ. ಅಲ್ಲ ಹೆಂಗ್ ಅಲ್ಲ ಕ್ವಶನ್ ಕೇಳ್ರಪ್ಪ ನೀವು ಏನಂತ ನೋಡಪ್ಪ. ಈಗ ನಮ್ಮ ಅಭ್ಯರ್ಥಿ ಹೌದು ಗೆದ್ದ ಮೇಲೆ ನಮ್ಮ ಪಾರ್ಟಿ ಎನ್ ಡಿ ಎ ಇರ್ತೈತಲ್ಲ, ಎನ್ ಡಿ ಎಯಿಂದನೇ ನಾವು ಕ್ರಮ ತೆಗೆದು. ಒಂದೇ ಒಂದೇ ನಿಮಿಷ ಹೇಳಿ ನಿಮ್ ಕ್ವಶನ್ ಹೇಳಿ. ಅಲ್ಲ ಫಸ್ಟ್ ನಿಮ್ ಕ್ವಶನ್ ಕೇಳಿ. ನಾವು ಅಲ್ಲಪ್ಪ ಅಲ್ಲ ಈ ಘಟನೆ ಎಲ್ಲ ನಡೆದಿದ್ದೆ ಅವಾಗ. ಅಲ್ಲಲ್ಲ ಇವಾಗ ಘಟನೆ ನಡೆದಿದ್ದೆ ಅವಾಗ ಮತ್ತೆ ಅದನ್ನ ಹೇಳ್ಬೇಕಾಯ್ತಲ್ಲ ಅದನ್ನ ಯೋಚನೆ ಮಾಡ್ಬೇಕಾಯ್ತು. ಸಿದ್ದರಾಮ ನಮ್ಮನ್ ಕೇಳಿದ್ರ ನೀವು ಅಲ್ಲಪ್ಪ ನಮ್ಮನ್ ಕೇಳಿದ್ರ ಯಾವುದು ಅವ್ರ ಪಾರ್ಟಿ ಅವ್ರು ತಗೋಬೇಕಾಯ್ತಲ್ಲ, ಅವ್ರದ್ದು ಇತ್ತಲ್ಲ ಸರ್ಕಾರ. ಈಗ ಒಂದೇ ಒಂದ್ ನಿಮಿಷ ಒಬ್ಬೊಬ್ರು ನೀವು ಕೇಳ್ತಾ ಇದ್ದೀರಾ ಇದು ಘಟನೆ ಯಾವಾಗ ನಡೀತು ಅಂತ. ಇನ್ನೂ ಎಸ್ ಐ ಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ಯಾವ ಟೈಮಲ್ಲಿ ನಡೀತು ಯಾವ ಡೇಟಲ್ಲಿ ನಡೀತು ಅಂತ. ಅವ್ರದ್ದು ಸರ್ಕಾರ ಇತ್ತಲ್ಲ 14 ತಿಂಗಳು, ಅವರು ಉತ್ತರ ಕೊಡಬೇಕು. ನಾನು ಸ್ಪಷ್ಟವಾಗಿ ಹೇಳೋದು ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೆ. ನಮ್ಮ ಹೊಂದಾಣಿಕೆಯಲ್ಲಿ ಅವ್ರು ಇನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ರೆಸ್ಪಾನ್ಸ್. ಈಗ ಅಲ್ಲ ಜೆ ಡಿ ಎಸ್ ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. ಜೆ ಡಿ ಎಸ್ ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ಲಾಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎ ಆಗ್ತಾರಾ ಅಥವಾ ಜೆ ಡಿ ಎಸ್ ಎ ಆಗ್ತಾರಾ ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ. ಎನ್ ಡಿ ಎದೇ ಆದರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ತೀವಿ. ತಾಳಪ್ಪ ಒಬ್ಬೊಬ್ರೆ ಕೇಳಿ, ಅವ್ರು ಕೇಳ್ಬಿಡಿ ತಾಳಪ್ಪ ನಿಂದಾಯ್ತಲ್ಲ. ಎಂ ಬಿ ಪಾಟೀಲ್ ಅವರು ಅವರೇನು ಪಾತಾಳದಲ್ಲಿದ್ರು ಇಡ್ಕೊಂಡ್ಬರ್ತೀನಿ ಅಂದ್ರಲ್ಲ,
ಭೂಮಿಯ ಜಿದ್ದಿಗೆ ಬಿಟ್ಬಿಟ್ಟವರಲ್ಲ ಅವರು. ಇನ್ ಪಾತಾಳ್ಕೋಬೇಕಾದ್ರೆ ಸಬ್ಮರಿನಲ್ಲಿ ಹೋಗ್ಬೇಕು ಅವರು. ಅದರಿಂದ ಭೂಮಿಯಲ್ಲಿದ್ದಾಗ 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ಗೆ ಹೋದ್ರಲ್ಲ. ಸರ್ ಕೇಳಿ, ಅವ್ರ ಪಾಪ ನಾವು ಉತ್ತರ ಕೊಡ್ಬೇಕಲ್ಲ. ಅವ್ರು ಕೇಳಿ, ಹಾ ಕೇಳಿ, ನೀವು ಜೆಡಿಎಸ್ ನ ಮತ್ತೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವ್ರನ್ನ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ, ನೀವು ಅಪೋಸಿಷನ್ ಲೀಡರ್ ಆಗಿ ಡಿಸೋನ್ ಮಾಡ್ತೀರಾ ಅಥವಾ ಓನ್ ಮಾಡ್ತೀರಾ ಸರ್ ಅವ್ರನ್ನ? ನೀವು ಒಳ್ಳೆ ಪ್ರಶ್ನೆನೆ ಕೇಳಿದ್ದೀರಾ. ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ ಇತ್ತು, ಅದನ್ನು ಪಾಸ್ಪೋರ್ಟು, ಅದು ಕೇಂದ್ರ ಸರ್ಕಾರ ಕೊಡೋದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್, ಕಾಂಗ್ರೆಸ್ ಇದ್ದರೂ ಅಷ್ಟೇ, ಸಮ್ಮಿಶ್ರ ಸರ್ಕಾರ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ ನ್ಯಾಚುರಲ್ಲೇ ಬರ್ತದೆ. ಅದೇನು ನರೇಂದ್ರ ಮೋದಿ ಅವರು ಏನು ಕೊಟ್ಟಿಲ್ಲ, ನರೇಂದ್ರ ಮೋದಿ ಕೊಟ್ಟಿಲ್ಲ ಈ ಅವ್ರು ಮುಗಿಸ್ಬಿಡ್ತೀನಿ ತಾಳಪ್ಪ ಅವರು, ಆಮೇಲೆ ಅವ್ರು ಗಲಾಟೆ ಮಾಡಲ್ಲ. ಈಗ ನಾವೇನು ಹೇಳ್ತಾ ಇದ್ದೀರಿ, ಕರ್ನಾಟಕದ ಪೊಲೀಸ್ ಇಂಟೆಲಿಜೆನ್ಸು ಕರೆಕ್ಟಾಗಿದ್ದರೆ ಇವರು ತಪ್ಪಿಸ್ಕೊಂಡು ಹೋಗ್ತಾರೆ. ಈ ಥರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ. ನಮಗೆ ಈ ದೃಷ್ಟಿಯಿಂದ ಇವರನ್ನು ನೀವು ದೇಶ ಬಿಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ. ಯಾಕಂದರೆ ಇದೆಲ್ಲ 15 ದಿನದಿಂದೇ ಬಂದಿದೆ, ಎಲ್ಲ ಪೆನ್ ಡ್ರೈವು ಎಲ್ಲ ಕಡೆ ಓಡಾಡಿದೆ. ಇಂಟೆಲಿಜೆನ್ಸ್ ಏನು ಸತ್ತೋಗಿತ್ತ? ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ಮ ಗುಮಾನಿ ಇದೆ, ಈ ಥರ ತಪ್ಪಿಸ್ಕೊಂಡು ಹೋಗ್ಬೋದು, ನೀವು ಬಿಡಬೇಡಿ ಏರ್ಪೋರ್ಟಲ್ಲಿ ಅಂತ ಪತ್ರ ಪೊಲೀಸರ ಮುಖಾಂತರ. ಯಾಕಂದ್ರೆ ರಾಜ್ಯ ಸರ್ಕಾರವನ್ನು ಬಿಟ್ಬಿಡಿ, ಪೊಲೀಸರು ಬರೆದಿದ್ರು ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇರಲ್ಲ. ಪತ್ರ ಬರೆದಿದ್ದೀರಾ? ಪತ್ರ ಬರೆದಿದ್ದರೆ ಬಿಡುಗಡೆ ಮಾಡಿ. ನೀವು ನಿಷ್ಪಕ್ಷಪಾತವಾಗಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಪತ್ರ ಬರೆದಿದ್ರೆ ಬಿಡುಗಡೆ ಮಾಡಿ. ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರೆ ಹೇಳಿ. ನೀವೇನು ಬರೆದಿಲ್ಲ ಮತ್ತೆ ಏರ್ಪೋರ್ಟ್ ಅಥಾರಿಟಿ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ, ಮಾತಾಡ್ತೀರಾ? ನೀವು ಪತ್ರ ಬರೆದು ನಿಮ್ಮ ಪತ್ರವನ್ನು ಓವರ್ ಲುಕ್ ಮಾಡಿ ಬಿಟ್ಟಿದ್ರೆ ಅದು ತಪ್ಪಾಗ್ತಾ ಇತ್ತು ಏರ್ಪೋರ್ಟ್ ಅಥಾರಿಟಿಯವರು. ನೀವು ಮಾಡಿಲ್ಲ, ತಪ್ಪು ಯಾರ್ದು ಹೇಳಿ ನೀವು. ಏನ ಅಲ್ಲಪ್ಪ, ಅವ್ರು ಹೋಗಕ್ ಮುಂಚೆ ನಾನು ಹೇಳ್ತಾ ಇರೋದು, ಹೋಗಕ್ ಮುಂಚೆ ನೀವು ಏರ್ಪೋರ್ಟ್ ಅಥಾರಿಟಿ ಪತ್ರ ಬರ್ದಿದ್ರೆ ಸ್ಟಾಪ್ ಮಾಡ್ತಾ ಇದ್ರು. ಸಾಕ್ ತಾಳಪ್ಪ, ಅವ್ರೇ ಕೇಳಿ, ಒಬ್ಬೊಬ್ರು ಇಲ್ಲ, ಒಬ್ಬೊಬ್ರು ಯಾರು ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ. ಪೊಲೀಸರ ಕ್ರಮವನ್ನ ನಾನು ಸ್ವಾಗತ ಮಾಡ್ತೀನಿ. ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಸ್ಪೆಷಲ್ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ನೇಮಕ ಮಾಡಿದ್ದಾರೆ, ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡ್ತೀರಿ. ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಕುಟುಂಬದ್ದು, ನಮ್ಮ ಪಕ್ಷದ್ದು, ಇದಕ್ಕೂ ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗಲ್ಲ. ಹ್ಮ್, ಕೇಳೋಣ ಈಗ ನೀನು. ಹಾ ಕೇಳೋಣ ಇನ್ನೊಂದು ಸರಿ, ಇನ್ನು ನಾನು ಕೇಳು. ಇದನ್ನ ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು. ಅಲಯನ್ಸ್ ಆಗಿದೆ, ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇರ್ತೈತೆ. ಗೊತ್ತಿಲ್ಲ, ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ. ನಮ್ಮ ಕೇಂದ್ರದ ನಾಯಕರು ನಿನ್ನೆನೂ ಕೂಡ ಅಮಿತ್ ಶಾ ಅವರು ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ. ಅದೇನು ಮಾತಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ಒಟ್ಟಿನಲ್ಲಿ ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ ಏನು ತೀರ್ಮಾನ ತೆಗೆದುಕೊಳ್ತೀವಿ ಅದಕ್ಕೆ ನಾವು ಬದ್ಧರಿದ್ದೇವೆ. ಈಗ ಅದು ಕೇಂದ್ರದ ಅಲ್ಲಾಗಿರೋದು, ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿಲ್ಲ, ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಅದನ್ನು ನಮ್ಮ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ,
ಚರ್ಚೆ ಆದ್ಮೇಲೆ ನನ್ಗನ್ಸುತ್ತೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಅದ್ರ ಸ್ವರೂಪ ಗೊತ್ತಾಗ್ತೈತೆ. ಅದನ್ನ ನಾವ್ ಹೇಳಕ್ಕಾಗಲ್ಲ, ನಮ್ಮ ಸಂಸದೀಯ ಮಂಡಳಿ ಹೇಳ್ಬೇಕು. ಯಾಕಂದ್ರೆ ಇದು ರಾಜ್ಯದ ಲೆವೆಲ್ ಅಲ್ಲಿ ಆಗಿಲ್ಲ, ಇದು ಕೇಂದ್ರದ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ಕೇಂದ್ರ ನಾಯಕರ ತೀರ್ಮಾನ ತೆಗೆದುಕೊಳ್ಬೇಕು. ಇನ್ನ ಇದುವರೆಗೂ ಏನು ಕೊಟ್ಟಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವರು ಎಲೆಕ್ಟ್ ಆಗಿರೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ ಒಂದು ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಅದರಿಂದ ನಾವು ಈಗ ಹೊಸದಾಗಿ ಅವ್ರ ಜೊತೆ ಸಂಬಂಧ ಅಂದರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ, ಟಿಕೆಟ್ ಕೊಟ್ಟಮೇಲೆ ಚುನಾವಣೆ ನಡೆದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ ಜೆ ಡಿ ಎಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದರೆ ಲೀಗಲ್ಲಾಗಿ ಅವರು ಎನ್ ಡಿ ಎಗೆ ಬರ್ತಾರಾ ಜ೿ ಡಿ ಎಸ್ ಬರ್ತಾರಾ ಇದೆಲ್ಲ ಲೀಗಲ್ಲಾಗಿ ಪ್ರಶ್ನೆ ಬರುತ್ತೆ. ಅದನ್ನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು ಎನ್ ಡಿ ಎಗೆ ಬರೋಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ, ಇಲ್ಲ ಜೆ ಡಿ ಎಸ್ ಬರೋಂಗಿದ್ರೆ ಜೆ ಡಿ ಎಸ್ ಅವ್ರು ಕ್ರಮ ತೆಗೆದುಕೊಳ್ಬೇಕಾಯಿತು, ಅವ್ರ ಕರ್ತವ್ಯ. ಧನ್ಯವಾದಗಳು.